pick us a lid. Pressure island lid. Tea ಇಟ್ಕೊಳ್ಳೋದಕ್ಕೆ ಅಥವಾ ಕಾಫಿ ಇಟ್ಕೊಳ್ಳೋದಕ್ಕೆ ಅವರು ಮಿಷಿನ್ ಇಟ್ಟಿಲ್ಲ. ನಮಗೆ ಟೀ ಇಟ್ಕೋಬೇಕು ಮತ್ತೆ ಇಂಡಿಯನ್ಸ್ ಅಲ್ವಾ ನಾವು ಟೀ ಕುಡಿಬೇಕು ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾವು ಒಂದು ಹ್ಯಾಮಿಲ್ಟನ್ ಬೀಚ್ ಒಂದು ಎಲೆಕ್ಟ್ರಿಕ್ ಚಾರ್ಜಿಂಗ್ ಕೆಟಲ್ ಇದು ಚಾರ್ಜಿಂಗ್ ತಗೊಂಡ್ ಬಂದಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಎಲ್ಲರೂ ನೀವು ನೋಡಿರ್ತೀರಾ ಬೇರೆ ಹೋಟೆಲ್ಗಳಲ್ಲೆಲ್ಲ ಇದು ಇಟ್ಟಿರ್ತಾರೆ. ಸೊ ನಾವಿದನ್ನ ಟಾರ್ಗೆಟ್ ಅಲ್ಲಿ ತಗೊಂಡ್ ಬಂದ್ರೆ ಜಸ್ಟ್ ನಮಗೆ $20 ಚಾರ್ಜ್ ಆಯ್ತು. ಇದು ಬಂದು 1500 ವ್ಯಾಟ್. ಸೊ ಇದು ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಜಸ್ಟ್ ಇದು ಸಿಂಪಲ್ ಆಗಿರುತ್ತೆ, ಜಸ್ಟ್ ಒಂದು ವೈರ್ ಇರುತ್ತೆ ಮತ್ತೆ ನಾವು ಡೈರೆಕ್ಟ್ ಪ್ಲಗ್ ಮಾಡೋದು ಅಷ್ಟೇ ಇದು. ಸೊ ಲೆಟ್ಸ್ ಅನ್ಬಾಕ್ಸ್ ಇಟ್. ಮತ್ತೆ ನಮ್ಗೆ ಇಲ್ಲಿ ಹಾಟ್ ವಾಟರ್ ಇಟ್ಕೊಳ್ಳೋದಕ್ಕೆ ಕೂಡ ಯಾವುದೂ ಇಲ್ಲ, ಮಿಷಿನ್ ಯಾವುದೂ ಇಲ್ಲ. ಸೊ ಈಗ ಚಳಿ ಬಂದು ಟೆಂಪರೇಚರ್ ಬಂದು 10-9 ಆ ತರ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಹಾಟ್ ವಾಟರ್ ಕುಡಿಯೋಣ. ಮತ್ತೆ ಇಲ್ಲಿ ಇವಾಗ ಸ್ವಲ್ಪ ಕೋಲ್ಡ್ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಅವ್ನಿಗೆ ಹಾಟ್ ವಾಟರ್ ಕೊಡೋಣ ಅನ್ನಿಸ್ತು. ಸೊ ವಾಲ್ಮಾರ್ಟ್ಗೆ ಹೋಗಿದ್ವಿ. ವಾಲ್ಮಾರ್ಟಲ್ಲಿ ಎಲ್ಲ ಔಟ್ ಆಫ್ ಸ್ಟಾಕು, ನಾವು ಅನ್ಕೊಂಡಿದ್ದ ಪ್ರಾಡಕ್ಟು ಸಿಕ್ಕಿಲ್ಲ. ಸೊ ಅದಕ್ಕೆ ಈಗ ಟೆಂಪ್ರವರಿಗೆ ಸದ್ಯಕ್ಕೆ ಇದಿರಲಿ ಅಂತ ಹೇಳ್ಬಿಟ್ಟು ಟ್ರಾವೆಲಲ್ಲಿ ಇದ್ದೀವಲ್ವಾ ಇದೆಲ್ಲ ತಗೊಂಡು ಲಗೇಜ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡ್ವಿ. ಇದು ಯೂಸರ್ ಮ್ಯಾನ್ಯಲು ಏನು ಇದು ಬೇಸು ಯು ಎಸ್ ಚಾರ್ಜ್ ಪೋರ್ಟ್ ಈ ಥರ ಇರುತ್ತೆ ಎರಡು ಪ್ಲಗ್ಗು. ಸೊ ಹೀಟ್ ಇಲ್ಲಿಂದ ಬರುತ್ತೆ ಪವರು. ಲುಕ್ಸ್ ಗುಡ್ ನೋಡಿ, ಬೇಸ್ ಈ ಥರ ಇದೆ. ಸೊ ಇದು ಇಲ್ಲಿ ಅಟ್ಯಾಚ್ ಮಾಡಿದ್ರೆ ಇದು ಬೇಸ್ ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಇದು ಪ್ರೆಸ್ ಮಾಡಿದ್ರೆ ಆನ್ ಆಗ ಓಪನ್ ಆಗ್ತಿದೆ ಇಷ್ಟೇ. ಇದು ಕೆಪಾಸಿಟಿ ಬಂದು 1 ಲೀಟರು. ನನಗಂತೂ ತುಂಬ ಇಷ್ಟ ಆಯಿತು. ಇದು ಸ್ಟೀಲ್ದಲ್ವಾ, ತುಂಬ ದಿನ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ದಿನ ಬರುತ್ತೆ ಅಂತ. ಇದು ಹೊಸ ಪ್ರಾಡಕ್ಟ್ ಅಲ್ವಾ, ಅದಕ್ಕೆ ಸ್ವಲ್ಪ ಸೋಪ್ ಹಾಕ್ಬಿಟ್ಟು ಒಳಗಡೆ ವಾಶ್ ಮಾಡಿದೆ, ಸ್ಮೆಲ್ ಏನು ಬರ್ತಾ ಇಲ್ಲ. ಮತ್ತು ಈಗ ನೀರು ಕೊಟ್ಟು ತೊಗೊಂಡಿದ್ದೀನಿ. ಇದು ವೆಗಾಸಲ್ಲಿ ಟೆಂಪ್ರೇಚರು 6 ಡಿಗ್ರಿ ಇದೆ ಹೊರಗಡೆ, ತುಂಬ ಚಳಿ ಇದೆ, ನೀರು ಫುಲ್ ಕೋಲ್ಡ್ ಆಗಿದೆ. ನೋಡೋಣ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಹೀಟ್ ಆಗೋದಕ್ಕೆ. ಇದು ವೈರ್ ಬಂದು 2.5 ಫೀಟ್ ಇದೆ. ಸೊ ಇಲ್ಲಿ ಪಕ್ಕದಲ್ಲೇ ಪ್ಲಗ್ ಇದೆ, ಇಲ್ಲಿಂದ ಇಲ್ಲಿಗೆ ಕರೆಕ್ಟ್ ಆಗಿ ಬರ್ತಾ ಇದೆ. ಸೊ ಇದು ಜಸ್ಟ್ ಈ ತರ ಪ್ಲೇಸ್ ಮಾಡಿ ಇಲ್ಲಿ ಸ್ವಿಚ್ ಕೊಟ್ಟಿದ್ದಾರೆ. ಜಸ್ಟ್ ಕೆಳಗಡೆ ಆನ್ ಮಾಡೋದಕ್ಕೆ -1, ಆಫ್ ಆಗಿರೋದಕ್ಕೆ 0. ವಾಟರ್ ಬಾಯ್ಲ್ ಆದ್ಮೇಲೆ ಆಟೋಮೆಟಿಕ್ ಆಫ್ ಆಗುತ್ತೆ, ಲೈಟ್ ಆನ್ ಆಗಿದೆ. ಸೊ ಇದು ಲೈಟ್ ಆಗಿ ಏನಾಗಿದೆ ಅಂದ್ರೆ ಇದು ಆಗ್ತಾ ಇದೆ ಇವಾಗ. ಸೊ ಇಲ್ಲಿ ಮೆಜರ್ಮೆಂಟ್ ಕೊಟ್ಟಿದ್ದಾನೆ, ಇಲ್ಲಿ ಮಿನಿಮಮ್ಮು ಮತ್ತೆ ಮ್ಯಾಕ್ಸಿಮಮ್ಮು 600 ml ಮತ್ತೆ 800 ml ಮತ್ತೆ 1000 ml, ಅಂದ್ರೆ 1 ಲೀಟರ್ ಅಷ್ಟೇನೆ ಇದು ಕೆಪಾಸಿಟಿ. ನಮ್ಗೆ ಟ್ರಾವೆಲ್ಗೆ ಇದು ತುಂಬಾ ಕನ್ವಿನಿಯಂಟ್ ಆಗಿರುತ್ತೆ. ಟೀ ಫಿಲ್ಟರ್ಗೆ ಆಟೋಮೆಟಿಕ್ ರಿಮೂವಬಲ್ ಮೆಸ್ ಕೊಟ್ಟಿದ್ದಾರೆ, ಇದರಿಂದ ನಾವು ವಾಶ್ ಮಾಡಿ ಮತ್ತೆ ರೀಯೂಸ್ ಮಾಡ್ಕೋಬಹುದು. ಆಗ್ಲೇ ಕುದಿಯೋಕೆ ಸ್ಟಾರ್ಟ್ ಆಗಿದೆ, ಸೌಂಡ್ ಬರ್ತಾ ಇದೆ, ಅದು ನೀರು ಬಾಯ್ಲ್ ಆಗ್ತಿರೋದು. 1 ನಿಮಿಷನೂ ಆಗಿಲ್ಲ, ಆಗ್ಲೇ ಸ್ಟಾರ್ಟ್ ಆಗ್ತಿದೆ. ಹ್ಯಾಮಿಲ್ಟನ್ ಅವರ No. 1 ಬ್ರ್ಯಾಂಡ್ ಇದು. ಈ ಅನ್ಬಾಕ್ಸಿಂಗ್ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ವಾಟರ್ ಬಾಯ್ಲ್ ಆಗ್ತಿರೋದು, ಸೌಂಡ್ ಬರ್ತಾ ಇದೆ.
500 ವ್ಯಾಟ್ ಆಗಿರೋದ್ರಿಂದ ಸೌಂಡ್ ಬೇಗ ಬರ್ತಾ ಇದೆ, ಮತ್ತೆ ಬೇಗ ನೀರು ಹೀಟ್ ಆಗ್ತಾ ಇದೆ, ಬಬಲ್ಸ್ ಬರ್ತಾ ಇದೆ ನೋಡಿ. ಸೊ ವಿತ್ ಇನ್ 2 ಮಿನಿಟ್ಸ್ ಅಲ್ಲಿ ಆಗೋಯ್ತು, ಒಳ್ಳೆ ಪ್ರಾಡಕ್ಟ್. ನೋಡೋಣ ಇನ್ನ ಎಷ್ಟು ದಿನ ಬರುತ್ತೆ ಯೂಸ್ ಮಾಡ್ತಾ ಇದ್ರೆ. ಕೆಳಗಡೆ ಬೇಸಿಗೆ ನೀರು ಹಾಕೋಗಿಲ್ಲ, ಅದು ಕನೆಕ್ಟಿವಿಟಿ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.